ಪ್ರಭು ಶ್ರೀ ಮಹಾದೇವರ ಡಮರು ಗಣೇಶನ ಬಳಿ ಇದೆ. ಅಂದ ಮೇಲೆ ಏನಾದರೂ ವಿಶೇಷ ಇರಲೇಬೇಕು. ನನಗೆ ಅವರ ನಾಮಕರಣದ ಪ್ರಸಂಗ ನೆನಪಾಗುತ್ತಿದೆ. ಆದರೆ ಈಗ ಗಣೇಶನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ಯಾವ ಲೀಲೆ ತೋರಿಸಬಹುದು ಅವರು? ಒಂದು ಮಾತನ್ನು ಹೇಳು ನಾರದ, ಪ್ರತಿಯೊಂದು ವಿಚಾರದ ವಿವರಣೆ, ಕಾರಣ, ಸ್ಪಷ್ಟೀಕರಣವನ್ನು ಪ್ರತಿ ಬಾರಿ ನೀನು ನನ್ನನ್ನೇ ಏಕೆ ಕೇಳುವೆ? ನಾರಾಯಣ ನಾರಾಯಣ, ಏಕೆಂದರೆ ಈ ಜಗತ್ತಿನಲ್ಲಿ ಏನೇ ಘಟಿಸುವುದಾದರೂ ಅದರ ಸಂಪೂರ್ಣವಾದ ಜ್ಞಾನ ಹಾಗೂ ಅದರ ಸಂಪೂರ್ಣ ವಿವರ ನನ್ನ ಪ್ರಭುವಿಗೆ ತಿಳಿದಿರುತ್ತದೆ. ಇದರ ಅರಿವು ನನಗೆ ಇದೆ, ಅದಕ್ಕಾಗಿಯೇ ಪ್ರಭು ನಿಮ್ಮನ್ನು ಕೇಳುವೆ. ನಿನಗೆ ನನ್ನ ಮೇಲಿರುವ ಭಕ್ತಿ ನನಗೆ ತಿಳಿದಿದೆ ನಾರದ, ಆದರೆ ಪ್ರತಿಯೊಂದು ವಿಚಾರದಲ್ಲಿಯೂ ನಿನ್ನೊಂದಿಗೆ ನನ್ನನ್ನು ಸಹಭಾಗಿಯನ್ನಾಗಿ ಮಾಡಬೇಡ. ನಿನಗೆ ಕೈಲಾಸಕ್ಕೆ ಹೋಗುವ ರೂಢಿಯಾಗಿದೆ, ಅದು ನನಗೆ ತಿಳಿದಿದೆ, ಆದರೆ ಅದಕ್ಕೆ ನಮ್ಮನ್ನೇಕೆ ನಿಮಿತ್ತವಾಗಿಸುತ್ತಿರುವೆ? ಛೇ 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 ಪ್ರಭು, ನಾನೆಲ್ಲಿ ನಿಮ್ಮನ್ನು ನಿಮಿತ್ತ ಎಂದು ಪರಿಗಣಿಸುತ್ತಿರುವೆ? ನಾನೀಗಲೇ ಹೊರಡಬೇಕಿದೆ, ಆದರೂ ತಮ್ಮ ಆಜ್ಞೆಗಾಗಿ ಕಾಯುತ್ತಿರುವೆ. ಆಜ್ಞೆ ಇದೆ. ನಾರಾಯಣ ನಾರಾಯಣ. ಸ್ವಾಮಿ, ನಿಮ್ಮ ಹಾಗೂ ನಾರದ ಮುನಿಗಳ ಸಾಂಕೇತಿಕ ಭಾಷೆ ನನಗೆ ಅರ್ಥವಾಗದು. ಅವರನ್ನು ಕೇಳದೆ ಅವರ ತ್ರಿಶೂಲದಿಂದ ಡಮರು ತೆಗೆದುಕೊಂಡಿರುವೆ ಅಲ್ಲವೇ? ಅದಕ್ಕಾಗಿ ಈ ಕೂಡಲೇ ನೀನು ಅವರನ್ನು ಕ್ಷಮೆ ಕೇಳಬೇಕು. ಯಾರನ್ನೇ ಆದರೂ ಅವರನ್ನು ಕೇಳದೆ, ಅನುಮತಿ ಪಡೆಯದೆ ಅವರ ವಸ್ತುಗಳನ್ನು ಮುಟ್ಟಬಾರದು ಕಂದ. ಆದರೆ ಡಮರು ನನಗೆ ಇಷ್ಟವಾಯಿತು. ಇಷ್ಟವಾದರೂ ತೆಗೆದುಕೊಳ್ಳಬಾರದು. ಅದು ನಿನಗೆ ಇಷ್ಟವಾಗಿದ್ದರೆ, ಅದನ್ನು ನುಡಿಸಬೇಕೆನ್ನಿಸಿದರೆ ನಿನ್ನ ತಂದೆಯನ್ನು ಕೇಳಬಹುದಿತ್ತಲ್ಲವೇ? ಹೇಗೆ ಕೇಳದೆ ತೆಗೆದುಕೊಂಡು ಬಿಟ್ಟೆ? ನೀನು ಮಾಡಿರುವುದು ತಪ್ಪು ತಾನೇ? ಪಾರ್ವತಿ, ಅವನು ಇನ್ನೂ ಚಿಕ್ಕವನು. ಡಮರು ತೆಗೆದುಕೊಂಡರೆ ಏನಾಯ್ತು? ಕಡೆಗೂ ಅದು ತನ್ನ ತಂದೆಯದಲ್ಲವೇ? ಅಂದರೆ ಅದು ಅವನಿಗೆ ಸೇರಿದ್ದು. ಅದರಲ್ಲಿ ಕ್ಷಮೆ ಕೇಳುವಂಥದ್ದೇನಿದೆ? ಅಂದರೆ ಇದು ಕೇವಲ ನನ್ನ ಅನಿಸಿಕೆ. ಇಲ್ಲ ಅಮ್ಮ, ಪ್ರಶ್ನೆ ಚಿಕ್ಕವರು ದೊಡ್ಡವರು ಎಂಬುದಲ್ಲ, ಇದು ಸರಿ ತಪ್ಪುಗಳ ಪ್ರಶ್ನೆ ಅಮ್ಮ. ಗಣೇಶನಿಂದ ತಪ್ಪು ನಡೆದಿರುವುದರಿಂದ ಅವನು ಕ್ಷಮೆ ಕೇಳಲೇಬೇಕು. ಅಮ್ಮ, ಇದನ್ನು ತೆಗೆದುಕೊಳ್ಳಿ, ನೀವೇ ಅಪ್ಪನಿಗೆ ಮರಳಿಸಿ ಬಿಡಿ. ಅಪ್ಪನ ಬಳಿ ಕ್ಷಮೆ ಕೇಳಲು ನನಗೆ ಭಯವಾಗುತ್ತಿದೆ, ಅವರು ಕೋಪಗೊಳ್ಳುವರು. ಇಲ್ಲ, ನಿನ್ನ ತಂದೆ ಕೋಪಗೊಳ್ಳುವುದಿಲ್ಲ. ಅವರು ಭೋಲೆನಾದರು, ಕ್ಷಮೆ ಅವರ ಸ್ವಭಾವದಲ್ಲಿಯೇ ಇದೆ. ಆದರೆ ನಿನ್ನಿಂದ ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳಬೇಕಲ್ಲವೇ? ಹಾಗಾಗಿ ನೀನೇ ಕ್ಷಮೆ ಕೇಳಬೇಕು. ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಮಹಾರಾಣಿ? ಪಾರ್ವತಿಗೆ ಏನನ್ನು ಹೇಳಬೇಕೆಂದಿರುವಿರಿ? ಕ್ಷಮಿಸಿ ಮಹಾರಾಜ, ಇದು ತಾಯಿ ಮಗಳ ವಿಷಯ, ನೀವು ಮಧ್ಯ ಬರಬೇಡಿ. ನಾನು ಪಾರ್ವತಿಗೆ ಹೇಳುವೆ. ಮಾತನಾಡಿ, ಪಾರ್ವತಿಯೊಂದಿಗೆ ಮಾತನಾಡಿ, ಆದರೆ ಅದರಿಂದ ಕಲಹವಾಗದಂತೆ ಗಮನವಹಿಸಿ. ಅರ್ಥವಾಯಿತೇನು? ಅದು ನನಗೆ ತಿಳಿಯದೆ ಮಹಾರಾಜ,
ತಿಳಿದಿದ್ದರೆ ಅದು ಕಾರ್ಯರೂಪಕ್ಕೂ ಬರಲಿ. ಈಗಲೂ ಅದೇ ವಿಷಯ ಮಾತನಾಡಬೇಕೇನು? ಈಗ ಒಂದು ಮಾತು ಹೇಳಿ, ಗಣೇಶನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನನಗಂತೂ ಅವನು ಒಳ್ಳೆಯ ಮಗು ಅನ್ನಿಸುತ್ತಾನೆ. ಯಾರೊಂದಿಗೆ ಮಾತನಾಡಿದರೂ ಅವನ ಪ್ರೀತಿಗೆ ಅವರು ಕರಗಲೇಬೇಕು, ಅಷ್ಟು ಮುದ್ದಾಗಿರುವನು ಅವನು. ನಿನ್ನ ಬಾಯಲ್ಲಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಮಾತನ್ನು ಕೇಳಿ ಮರುಭೂಮಿಯಲ್ಲಿ ನೀರು ಸಿಕ್ಕಂತಾಗಿದೆ ನನಗೆ. ಅದಿರಲಿ, ಗಣೇಶನನ್ನು ಇಂದು ನೀವು ಇಷ್ಟೊಂದು ಹೊಗಳುತ್ತಿದ್ದೀರಲ್ಲ, ಅದನ್ನು ಕೇಳಿ ನನಗೆ ತೃಪ್ತಿಯಾದಂತಾಗಿದೆ. ಹೌದೇನು? ಹೌದು, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಗುತ್ತಿದೆ. ಆದರೆ ಗಣೇಶ ನನಗೂ ಮೊಮ್ಮಗ. ಮೊಮ್ಮಗನ ಮೇಲೆ ಪ್ರೀತಿ ಇರುವುದಿಲ್ಲವೇನು? ಆದರೆ ನನಗೆ ಅವರ ಬಗ್ಗೆ ಆತಂಕವಾಗುತ್ತಿದೆ. ಆತಂಕ? ಎಂತಹ ಆತಂಕ? ಪಾರ್ವತಿ ಮತ್ತು ಗಣೇಶನ ಬಗ್ಗೆ ಆತಂಕ. ಆದರೆ ಇವರಿಬ್ಬರಿಗೂ ಕೂಡ ಮಹಾದೇವರು ಸಂಬಂಧಿಸಿದ್ದಾರೆ. ಆದರೆ ಮಹಾದೇವ ಯಾವ ಕ್ಷಣದಲ್ಲಿ ಹೇಗೆ ನಡೆದುಕೊಳ್ಳುವರೆಂದು ಯಾರಿಗೂ ಹೇಳಲಾಗುವುದಿಲ್ಲ. ಇದಾ ನಿನ್ನ ಮನಸ್ಸಿನಲ್ಲಿರುವುದು? ಇಲ್ಲದೇ ಇರುವುದೇ? ಕೆಲವೊಮ್ಮೆ ಶಾಂತ, ಕೆಲವೊಮ್ಮೆ ಭಯಂಕರ ಕೋಪ. ಈಗ ನೀವೇ ಒಮ್ಮೆ ನೋಡಿ, ಶಿವಾಲಯದೊಳಗೆ ಬಿಡಲಿಲ್ಲವೆಂದು ನನ್ನ ಮೊಮ್ಮಗನ ತಲೆಯನ್ನು ಕತ್ತರಿಸಿದ್ದರು. ಅಲ್ಲದೆ ಇಂದು ತನ್ನ ಡಮರುವನ್ನೇ ತೆಗೆದುಕೊಂಡರೂ ಒಂದು ಮಾತನ್ನೂ ಆಡಲಿಲ್ಲ. ಅದೇನು ಸಣ್ಣ ವಿಷಯವೇ? ನನ್ನ ಎದೆಯ ಬಡಿತವೇ ನಿಂತು ಹೋಗಿತ್ತು. ಏನು ಮಾಡುತ್ತಾರೋ ಎಂದು ಆತಂಕವಾಗಿತ್ತು. ಅದೇ ಅಲ್ಲವೇ ಮಹಾರಾಣಿ, ನಾವು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೇ ಇಲ್ಲ. ಅವರು ದೇವಾದಿದೇವ, ಜೊತೆಗೆ ಒಬ್ಬ ತಂದೆ ಕೂಡ. ಯಾವ ಕ್ಷಣ ನಿಮಗೆ ಮಹಾದೇವರು ಅರ್ಥವಾಗುತ್ತಾರೋ ಆ ಕ್ಷಣವೇ ನಿಮ್ಮ ಮನಸ್ಸಿನಲ್ಲಿರುವ ಶಂಕೆ, ಅಪನಂಬಿಕೆ, ಪ್ರಶ್ನೆಗಳು ಶಾಶ್ವತವಾಗಿ ಕೊನೆಯಾಗುವು. ಆದರೆ ಅದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ. ನಾನು ಕಷ್ಟಪಡುವ ಅಗತ್ಯವಿಲ್ಲ ಮಹಾರಾಜರೇ. ನನ್ನ ಅಭಿಪ್ರಾಯ ಸ್ಪಷ್ಟವಾಗಿದೆ. ಮಹಾದೇವರಿಗೆ ತಂದೆಯ ಹೃದಯವೇ ಇಲ್ಲ. ಅಮ್ಮ, ನಿಮಗೇನಾದರೂ ಬೇಕಿತ್ತೆ ಅಥವಾ ನನ್ನೊಂದಿಗೆ ಮಾತನಾಡಬೇಕಿದ್ದರೆ ಹೇಳಿ. ನನ್ನ ಪೂಜೆ ಆಗಲೇ ಮುಗಿಯಿತು, ಈಗ ಬಿಡುವಾಗಿದ್ದೇನೆ. ನನಗೆ ಏನು ಬೇಡ, ನಿನಗೇಕೆ ತೊಂದರೆ? ನಾನು ತಿಂದಿದ್ದೇನೆ, ಆದರೆ ನೀನು ಉಪವಾಸವಿರುವೆ. ಒಂದು ಗುಟುಕು ನೀರನ್ನೂ ಕುಡಿದಿಲ್ಲ. ಓ ಹೌದು ಹೌದು, ಸ್ವಲ್ಪ ನಿಲ್ಲಿ, ನಿಮಗೆ ತಿನ್ನಲು ಖಾದ್ಯವನ್ನು ತರುವೆ. ಬೇಡ ಅಮ್ಮ, ನನಗೆ ಯಾರೂ ಏನನ್ನೂ ತರಬೇಡಿ, ನಾನು ಆನಂತರ ತಿನ್ನುವೆ. ಮೊದಲು ನಾನು ಹೋಗಿ ಗಣೇಶನ ಊಟ ಮುಗಿಯಿತೆ ಎಂದು ನೋಡಿ ಬರುವೆ, ಇಲ್ಲದಿದ್ದರೆ ಊಟ ಮಾಡಿಸಿ ಬರುವೆ. ನೋಡಿದಿರಾ, ಪಾರ್ವತಿ ನಿಮ್ಮೊಂದಿಗೆ ಮಾತನ್ನೂ ಆಡುತ್ತಿಲ್ಲ. ಈಗ ಅವಳಿಗೂ ತಿಳಿದಿದೆ ಇಲ್ಲಿ ನಿಮಗೆ ಸಲಿಗೆ ಹೆಚ್ಚಾಗಿದೆ ಎಂದು. ಅದರಿಂದ ನೀವು ಬಹಳ ಮೆರೆಯುತ್ತಿದ್ದೀರಿ. ಇನ್ನು ಇಲ್ಲಿಯೇ ನಿಂತು ನನ್ನಿಂದ ನಿಮ್ಮ ಹೊಗಳಿಕೆ ಕೇಳಬೇಕು ಎನ್ನುವ ಆಸೆಯೇ ನಿಮಗೆ? ಹೊರಡಿ, ಹೋಗಿ ಹೂವನ್ನು ತನ್ನಿ, ಪೂಜೆಯ ಹೊತ್ತಾಗಿದೆ ನನಗೆ.